गुड आफ्टरनून कर्नाटक ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ಸಿದ್ಧಪಡಿಸಿದಂತ ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಏನಪ್ಪಾ ಅಂದ್ರೆ 2022 23ರ ಪ್ರಶ್ನೆ ಪತ್ರಿಕೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಅದರ ಕೀ ಆನ್ಸರ್ ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾನು ಕನ್ನಡ ಇಂಗ್ಲಿಷ್ ಹೌದಾ ಆಮೇಲೆ कन्नड इंग्लिश मैथ्स मत्तु साइंस ई क्वेश्चन पेपर की आंसर हाकुवंत केलस माडिदीनि हागाद्रे एस एस क्वेश्चन पेपर की आंसर हौदा इदु नन्न सब्जेक्ट अल्लदे इद्दरूनु एनप्पा अंद्रे निमगे उत्तरगळु दोरियलि अन्नुवंत दृष्टियिंद ई की आंसर अन्न हाकुवंत केलस माड्ता इदीनि इदन्न प्रिपेर माडिदवरु हौदा एनप्पा अंद्रे ओब्बरु गवर्नमेंट टीचर वसंत शागोटी सर अंत सरकारी प्रौढशाले इच्छंगी इवरु हौदा अवरिगे धन्यवाद याकंद्रे निमगे ಹೆಚ್ಚು ಜನರಿಗೆ ಈ ಕೀ ಆನ್ಸರ್ ಅನ್ನು ತಲುಪುವಂತ ಪ್ರಯತ್ನ ಮಾಡಿದ್ದಾರೆ ತುಂಬಾ ಕಡಿಮೆ ವೇಳೆಯಲ್ಲಿ ಇದನ್ನ ಪ್ರಿಪೇರ್ ಮಾಡಿದ್ದಾರೆ ಅದು ತುಂಬಾ ಮಹಾನ್ ಕೆಲಸ ಹೌದಾ ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದೀನಿ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದವರು ಯಾರ್ಪಾ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದವರು ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಹೌದಾ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆಯನ್ನು ಕರೆದಿರುವುದು ಏನಂತ ಕರೆದಿದ್ದಾರಪ್ಪ ಅಂದ್ರೆ ಕಾಲ್ ಬೈಸಾಕಿ ಆಪ್ಷನ್ ಬಿ ಸರಿಯಾದ ಉತ್ತರ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್ ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಕದನ ಏನಪ್ಪ ಅಂದ್ರೆ ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿದಂತ ರಾಷ್ಟ್ರಗಳು ಹೌದಾ ಕದನ ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿದಂತ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಏನಪ್ಪ ಅಂದ್ರೆ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಡಾಕ್ಟರ್ ಶಿವರಾಮ್ ಕಾರಂತರು ನೇತೃತ್ವ ವಹಿಸಿದ್ದ ಪರಿಸರದ ಚಳುವಳಿ ಯಾವಪ್ಪ ಅಂದ್ರೆ ಕೈಗಾ ವಿರೋಧಿ ಚಳುವಳಿ ಯಾವುದು ಕೈಗಾ ವಿರೋಧಿ ಚಳುವಳಿ ಲಡಾಖ್ ಪ್ರಸ್ಥಭೂಮಿ ಕಂಡುಬರುವುದು ಲಡಾಖ್ ಪ್ರಸ್ಥಭೂಮಿ ಕಂಡುಬರುವುದು ಎಲ್ಲಪ್ಪ ಅಂದ್ರೆ ಮಹಾ ಹಿಮಾಲಯಗಳಲ್ಲಿ ಇಲ್ಲಿ ಮಹಾ ಹಿಮಾಲಯಗಳಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಕ್ವೆಶ್ಚನ್ ನಂಬರ್ 7 1948 ಡಿಸೆಂಬರ್ 10 ಒಂದು ಮಹತ್ವದ ದಿನವಾಗಿದೆ ಏಕೆಂದರೆ ಆ ದಿನ ಏನಪ್ಪ ಅಂದ್ರೆ ಆಪ್ಷನ್ ಎ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಉದ್ಘೋಷಿಸಲ್ಪಟ್ಟಿತು ಹೌದಾ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ವೆರಿ ಸಾರಿ ಕ್ವೆಶ್ಚನ್ ನಂಬರ್ 8 ಗ್ರಾಹಕ ಸಂರಕ್ಷಣೆಯ ಆಂದೋಲನ ಮೊದಲಿಗೆ ಪ್ರಾರಂಭವಾದ ದೇಶ ಯಾವುದಪ್ಪ ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಹೌದಾ ಇಷ್ಟು ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದು ಆಪ್ಷನ್ ಡಿ ಅಂತ ಹೇಳಿದೆ ಇನ್ನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಇವುಗಳನ್ನು ಏನು ಮಾಡೋಣ ಅಂದರೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದರೆ ಫಸ್ಟ್ ಕ್ವೆಶ್ಚನ್ ಡಾಕ್ಟರ್ ಹರಾಲುವಿಗೆ ಕೈಸರ್ ಈ ಹಿಂದೆ ಬಿರುದು ಏಕೆ ನೀಡಿದರು ಹೌದಾ ಗೈಡಿನ್ಲು ಬಗ್ಗೆ ಸುಳಿವು ನೀಡಿದ್ರಿಂದ ಡಾಕ್ಟರ್ ಹರಾಲುವಿಗೆ ಕೈಸರ್ ಈ ಹಿಂದೆ ಬಿರುದನ್ನು ನೀಡಿದರು ನೆಕ್ಸ್ಟ್ ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿಯನ್ನು ನಿಲ್ಲಿಸಲು ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಯುದ್ಧಗಳನ್ನು ತಡೆಯಲಿಕ್ಕೆ ನಿಶಸ್ತ್ರೀಕರಣ ಅವಶ್ಯಕವಾಗಿದೆ ಕ್ವೆಶ್ಚನ್ ನಂಬರ್ 11 ವಿಶ್ವ ಇತಿಹಾಸದಲ್ಲಿ 15 ಮಾರ್ಚ್ 1962 ಒಂದು ಪ್ರಮುಖ ದಿನವಾಗಿದೆ ಏಕೆ ಅಂತ ಕೇಳಿದ್ದಾರೆ ಹಾಗಾದರೆ ಮಾರ್ಚ್ 15, 1962 ಅಮೆರಿಕಾದ ಅಧ್ಯಕ್ಷ ಜಾನ್ F Kennedy ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಏನು ಮಾಡಿದ್ರು ಅಂದರೆ ಅಂಗೀಕರಿಸಿದರು ಇನ್ನು ಕ್ವೆಶ್ಚನ್ ನಂಬರ್ 12 ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿ ಟೀಕೆಗೆ ಒಳಗಾಗಿ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏನು ಮಾಡ್ದ ಅಂದರೆ ಮರಳದ ಇನ್ನು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಏಕೆ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅಂದರೆ ಅರಬ್ಬಿ ಸಮುದ್ರ ಶಾಖೆ ತಡೆಯುವುದರಿಂದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಹೌದಾ ಇನ್ನು ಕ್ವೆಶ್ಚನ್ ನಂಬರ್ 14 ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಏಕೆ ರಚಿಸಲಾಯಿತು ಪಂಚವಾರ್ಷಿಕ ಯೋಜನೆಗಳನ್ನು ತಯಾರಿಸಲು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚಿಸಲಾಯಿತು ಕ್ವಶನ್ ನಂಬರ್ 15 ಭಾರತದ ಸಂವಿಧಾನದ 15ನೇ ವಿಧಿಯ ಮಹತ್ವವೇನು? ಭಾರತ ಸಂವಿಧಾನದ 15ನೇ ವಿಧಿಯ ಮಹತ್ವ ಏನಪ್ಪಾ ಅಂದ್ರೆ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಹೌದಾ, ಅಸ್ಪೃಶ್ಯತೆ ಮೇಲು ಕೀಳು ಇದನ್ನ ನಿಷೇಧಿಸುತ್ತದೆ. ನೆಕ್ಸ್ಟ್, ನಿರುದ್ಯೋಗಕ್ಕೆ ಯಾವುದಾದರೂ ಎರಡು ಪ್ರಮುಖ ಕಾರಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನಿರುದ್ಯೋಗಕ್ಕೆ ಪ್ರಮುಖ ಕಾರಣಗಳೇನಪ್ಪ ಅಂದರೆ ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ಇಷ್ಟು ಪಾಯಿಂಟ್ಸ್ ಪಡೆದ್ರೆ 2 ಅಂಕ ಇದೆ. ಇನ್ನು ಯಾವುದಾದ್ರು 2 ಪಾಯಿಂಟ್ಸ್ ಬರೀಬೇಕು 1 ಅಂಕಕ್ಕೆ. ಸಾರಿ, ಕ್ವಶನ್ ಮೇನ್ ನಂಬರ್ 3 ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 14 ಮಾರ್ಕ್ಸ್. ಏನು 2 ಅಂಕದ 8 ಪ್ರಶ್ನೆಗಳು. ಹಾಗಾದರೆ ಭಾರತ ಮತ್ತು ಚೀನಾ ನಡುವಿನ ಬಾಂಧವ್ಯ ಹದೆಗಡಲು ಕಾರಣಗಳೇನು? ಭಾರತದ ಧೋರಣೆಯ ವಿರುದ್ಧ ಚೀನಾ ಟಿಬೆಟ್ನ ವಶ ಮಾಡ್ತದೆ. ಭಾರತದ ಧೋರಣೆಯ ವಿರುದ್ಧ ಚೀನಾ ಟಿಬೆಟ್ ಏನು ಮಾಡ್ತದೆ? ವಶಪಡಿಸ್ಕೊಳ್ತದೆ. 1962ರಲ್ಲಿ ಚೀನಾ ಭಾರತವನ್ನು ಆಕ್ರಮಿಸ್ತದೆ. ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನದೆಂದು ಪ್ರತಿಪಾದಿಸ್ತದೆ. ಮಾವೋವಾದಿಗಳು ಭಾರತದಲ್ಲಿ ನಕ್ಸಲವಾದ ಹರಡುವುದಕ್ಕೆ ಕಾರಣ ಆಗ್ತದೆ. ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ. ಇಷ್ಟೆಲ್ಲ ಏನಪ್ಪ ಅಂದರೆ ಭಾರತ ಮತ್ತು ಚೀನಾ ನಡುವಿನ ಬಾಂಧವ್ಯ ಹದಗಡಲಿಕ್ಕಿರುವಂಥ ಮುಖ್ಯ ಕಾರಣಗಳು. ಇದಕ್ಕೆ 6 ಟೈಪ್ ಅಂತ ಕ್ವಶನ್ ಇದೆ. ದ್ವಿತೀಯ ಮಹಾಯುದ್ಧದ ಬಳಿಕ ಜಾಗತಿಕವಾಗಿ ಎದುರಾದ ಮುಖ್ಯ ಸಮಸ್ಯೆಗಳು ಯಾವುವು? ಹೌದಾ, ದ್ವಿತೀಯ ಮಹಾಯುದ್ಧದ ನಂತರ ಜಾಗತಿಕವಾಗಿ ಎದುರಾದ ಸಮಸ್ಯೆಗಳೇನಪ್ಪಾ ಅಂದರೆ ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ಭಯೋತ್ಪಾದಕತೆ. ಇವೇನಪ್ಪಾ ಅಂದರೆ ಸಮಸ್ಯೆಗಳು. ಇನ್ನು ಕ್ವಶನ್ ನಂಬರ್ 18 ದೋಂಬಿಯ ಲಕ್ಷಣಗಳೇನು? ದೋಂಬಿಯ ಲಕ್ಷಣಗಳೇನಪ್ಪಾ ಅಂದರೆ ಕನಿಷ್ಠ ಮಟ್ಟದ ಉದ್ದೇಶ, ಏಕತೆ ಇರುವುದಿಲ್ಲ, ಗೊಂದಲ ಸೃಷ್ಟಿಸುವುದೇ ಇದರ ಉದ್ದೇಶವಾಗಿರ್ತದೆ, ಕೆಲವೊಮ್ಮೆ ಅಪಾರ ಹಾನಿಯನ್ನುಂಟು ಮಾಡ್ತದೆ, ಇಲ್ಲಿನ ಆಕ್ರಮಣಕ್ಕೆ ನಿಶ್ಚಿತವಾದ ಗುರಿ ಇರುವುದಿಲ್ಲ, ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳಾಗಿವೆ, ಕೋಮು ಗಲಭೆ, ಗುಂಪು ಘರ್ಷಣೆಗಳು ಇವೆಲ್ಲ ಏನಪ್ಪ ಅಂದರೆ ದೋಮಿಯ ಲಕ್ಷಣಗಳು. ಇನ್ನು ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವುವು? ಸ್ತ್ರೀಯರ ಸ್ವಾಭಿಮಾನ ಮತ್ತು ಸ್ಥಾನಮಾನವನ್ನು ಕುಗ್ಗಿಸ್ತದೆ, ಕೌಟುಂಬಿಕ ಕಲಹಗಳನ್ನುಂಟು ಮಾಡ್ತದೆ, ಇದರಿಂದ ಅನೈತಿಕ ಮತ್ತು ಕ್ರೌರ್ಯಗಳೇನಾಗ್ತವೆ ಅಂದರೆ ಹೆಚ್ಚಾಗ್ತವೆ, ಕೌಟುಂಬಿಕ ಸಂಬಂಧಗಳು ಹಾಳಾಗ್ತವೆ, ವರದಕ್ಷಿಣೆ ದಾಹದಿಂದ ಮೋಸದ ವಿವಾಹಗಳು ನಡೀತವೆ, ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ ಹೆಚ್ಚಾಗ್ತವೆ, ವಿವಾಹ ವಿಚ್ಛೇದನ ಪ್ರಕರಣಗಳು ಏನಾಗ್ತವೆ ಅಂದರೆ ಹೆಚ್ಚಾಗ್ತವೆ. ಇಷ್ಟು ಏನಪ್ಪ ಅಂದರೆ ವರದಕ್ಷಿಣೆಯ ದುಷ್ಪರಿಣಾಮಗಳು. ಇನ್ನು ಕ್ವಶನ್ ನಂಬರ್ 19 ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು, ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಬೇಕು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ, ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕಾದ್ರೆ ಬ್ರಿಟಿಷರ ಸಮ್ಮತಿ ಬೇಕು, ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತದೆ. ಇಷ್ಟು ಏನಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಇನ್ನು ಕ್ವಶನ್ ನಂಬರ್ 20 ಏನಿದೆಪ್ಪ ಅಂದರೆ ಸರ್ಕಾರವು ವಿಧಿಸುವ ಪ್ರತ್ಯೇಕ ತೆರಿಗೆಗಳು ಯಾವುವು? ಹಂಗಾರೆ ಸರ್ಕಾರ ವಿಧಿಸುವಂಥ ಪ್ರತ್ಯೇಕ ತೆರಿಗೆಗಳು ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ಶುಲ್ಕ. ಕ್ವಶನ್ ನಂಬರ್ 21 ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳನ್ನು ತಿಳಿಸಿ. ಬ್ಯಾಂಕ್ಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ, ಅದ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಕರಿತೀವಿ ಅದನ್ನು, RD. ಕ್ವಶನ್ ನಂಬರ್ 22 ಪೂರ್ವ ಕರಾವಳಿಯ ಜನರು ಅತಿ ಹೆಚ್ಚು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುತ್ತಾರೆ, ಕಾರಣಗಳೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಬಂಗಾಳ ಕೊಲ್ಲಿಯಲ್ಲಿ ಅನೇಕ ಚಂಡಮಾರುತಗಳು ಉಗಮಗೊಳ್ಳುತ್ತವೆ, ಇವು ಪೂರ್ವ ಕರಾವಳಿ ತೀರಕ್ಕೆ ಅಪ್ಪಳಿಸುತ್ತವೆ, ಜೊತೆಗೆ ಪ್ರವಾಹಗಳು ಉಂಟಾಗುತ್ತವೆ, ಆದ್ದರಿಂದ ಪೂರ್ವ ಕರಾವಳಿಯ ಜನರು ಅತಿ ಹೆಚ್ಚು ನೈಸರ್ಗಿಕ ವಿಕೋಪಗಳನ್ನು ಎದುರಿಸ್ತಾರಾ? ಇನ್ನು ಕ್ವಶನ್ ನಂಬರ್ 23 ಭಾರತದಲ್ಲಿ ಕಾಗದದ ಕೈಗಾರಿಕೆಗೆ ಬೇಡಿಕೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರಲು ಕಾರಣಗಳೇನು? ಬರವಣಿಗೆಗೆ ಬಳಕೆ, ಮುದ್ರಣಕ್ಕಾಗಿ ಬಳಕೆ, ಪ್ಯಾಕಿಂಗ್ಗೆ ಬಳಕೆ, ಹೆಚ್ಚುತ್ತಿರುವಂಥ ಜನಸಂಖ್ಯೆ, ಈ ರೀತಿಯಾಗಿಯೇ ಈ ಕಾರಣಗಳಿಂದ ಕಾಗದದ ಕೈಗಾರಿಕೆಯ ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಹೆಚ್ಚಾಗ್ತಾ ಇದೆ. ಕ್ವಶನ್ ನಂಬರ್ 24 ಮಾರ್ತಾಂಡ ವರ್ಮನು ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಹೇಗೆ ಕಾರಣ ಆದನು? 1741ರಲ್ಲಿ ಡಚ್ಚರು ತಿರುವಾಂಕೂರ್ ಮೇಲೆ ಯುದ್ಧ ಸಾರಿದ್ರು. ಮಾರ್ತಾಂಡ್ ವರ್ಮ ಅದನ್ನು ಹಿಮ್ಮೆಟ್ಟಿಸಿದ್ನು. ಆಮೇಲೆ ಕೊಳ್ಚಲ್ ಯುದ್ಧದಲ್ಲಿ ತಿರುವಾಂಕೂರ್ ಮೇಲುಗೈ ಸಾಧಿಸ್ದ. ದಕ್ಷಿಣ ಭಾರತದಿಂದ ಡಚ್ಚರನ್ನು ಕಿತ್ತೊಯ್ಯಬೇಕಂತ ಪಣ ತೊಟ್ಟ. ಕೇರಳ, ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರ ಹಕ್ಕನ್ನು ಸ್ಥಾಪಿಸ್ದ. ಡಚ್ಚರ ಹಿಡಿತದಲ್ಲಿದ್ದ ಬಂದರಗಳನ್ನು ಮರಳಿ ಪಡೆದ. ಇಷ್ಟೆಲ್ಲ ಕಾರಣಗಳೇನಪ್ಪ ಅಂದರೆ ಮಾರ್ತಾಂಡವರ್ಮನು ಭಾರತದಲ್ಲಿ ಡಚ್ಚರ ಅಧಿಕಾರ ಹವಣಿತಿಗೆ ಕಾರಣ ಆದನು. ಇನ್ನು ಕ್ವಶನ್ ಮೇನ್ ನಂಬರ್ 4, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ಅಥವಾ ಏನು ಅಂಶಗಳಲ್ಲಿ ಉತ್ತರಿಸ್ರಿ ಅಂತ ಹೇಳಿದ್ದಾರೆ. ಪ್ರತಿ ಪ್ರಶ್ನೆಗೆ 3 ಅಂಕ. ಹೌದಾ, ಹಂಗಾರೆ ಟೋಟಲ್ 9 ಪ್ರಶ್ನೆಗಳಿದಾವೆ. 9×3 = 27. ಕ್ವಶನ್ ನಂಬರ್ 25, ಪ್ರಸ್ತುತ ಭಾರತದಲ್ಲಿ ಭೂಬಳಕೆಯ ಪ್ರಕಾರಗಳು ಯಾವುವು? ಹಂಗಾರೆ ನಿವ್ವಳ ಸಾಗಾವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂಬಳಕೆ, ಬೀಳು ಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ. ಭಾರತದ ಪೂರ್ವ ತೀರಗಳಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳು ಯಾವುವು? ಹೌದಾ, ಭಾರತದ ಪೂರ್ವ ತೀರಗಳಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳು ಕೋಲ್ಕತ್ತಾ, ಹಲ್ದಿಯಾ, ಪ್ಯಾರಾದೀಪ್, ವಿಶಾಖಪಟ್ಟಣಂ, ಚೆನ್ನೈ, ತೂತುಕುಡಿ. ಹೌದಾ, ಇವೇನಪ್ಪ ಅಂದರೆ ಭಾರತದ ಪೂರ್ವ ತೀರದಲ್ಲಿ ಕಂಡುಬರ್ತಕ್ಕಂಥ ಬಂದರುಗಳು. ಕ್ವಶನ್ ನಂಬರ್ 26, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ವಿವರಿಸಿ. ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು, ಗ್ರಾಮೀಣ ಮೂಲಸೌಕರ್ಯಗಳ ಅಭಿವೃದ್ಧಿ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವುದು, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡುವುದು, ಬಡ ಜನರಿಗೆ ಆಹಾರ ಧಾನ್ಯ ಒದಗಿಸುವುದು, ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸುವುದು, ಗ್ರಾಮೀಣ ಕಲೆ ಸಂಸ್ಕೃತಿ ಶ್ರೀಮಂತಗೊಳಿಸುವುದು. ಇವೆಲ್ಲ ಏನಪ್ಪ ಅಂದರೆ ಗ್ರಾಮೀಣ ಅಭಿವೃದ್ಧಿಯ ಅಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಇನ್ನು ತೆರಿಗೆಯೇತರ ಆದಾಯಗಳ ಮೂಲಗಳನ್ನು ವಿವರಿಸಿ. ತೆರಿಗೆಯೇತರ ಆದಾಯಗಳ ಮೂಲಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವಂಥ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವಂಥ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು. ಇನ್ನು ಕ್ವಶನ್ ನಂಬರ್ 27, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು? ಹಣದ ಭದ್ರತೆ ಕಾಪಾಡಲ್ಪಡ್ತದೆ, ಹಣದ ಪಾವತಿಗಳನ್ನು ಮಾಡಲು ಸಹಾಯ ಆಗ್ತದೆ, ಹಣವನ್ನು ವಸೂಲು ಮಾಡಲಿಕ್ಕೆ ಸಹಾಯ ಆಗ್ತದೆ, ಬ್ಯಾಂಕು ಖಾತೆ ಹೊಂದಿರುವವರು ಸಾಲ ಪಡೆಯಲು ಸಹಾಯ ಆಗ್ತದೆ, ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲಿಕ್ಕೆ ಬ್ಯಾಂಕ್ಗಳು ನಮಗೇನು ಮಾಡ್ತಾವೆ ಅಂದರೆ ಸಹಾಯ ಮಾಡ್ತಾವೆ, ಭದ್ರತಾ ಕಪಾಟುಗಳನ್ನು ಪಡೀಲಿಕ್ಕೆ ಹೌದಾ ಸಹಾಯ ಮಾಡ್ತಾವೆ, ಲಾಕರ್ಸ್ಗಳನ್ನು ಪಡೀಲಿಕ್ಕೆ. ಇನ್ನು ಉದ್ಯಮಶೀಲತೆಯ ಗುಣಗಳು ಯಾವುವು? ಉದ್ಯಮಶೀಲತೆಯ ಗುಣಗಳು ಯಾವುವಪ್ಪ ಅಂದರೆ ಸೃಜನಾತ್ಮಕತೆ, ಗುರಿ ಮುಟ್ಟುವಿಕೆ, ತಂಡವನ್ನು ಕಟ್ಟುವಿಕೆ, ಸಮಸ್ಯೆಯನ್ನು ಪರಿಹರಿಸುವಿಕೆ, ನಿರ್ಧಾರಗಳನ್ನು ಕೈಗೊಳ್ಳುವಿಕೆ, ಹೊಸ ಪದ್ಧತಿ ರೂಢಿಯನ್ನು ಜಾರಿಗೆ ತರುವಿಕೆ, ನಾಗರಿಕತ್ವ ಮತ್ತು ಆತ್ಮವಿಶ್ವಾಸ. ಇವೇನಪ್ಪ ಅಂದರೆ ಉದ್ಯಮಶೀಲತೆಯ ಗುಣಲಕ್ಷಣಗಳು. ಭಾರತದಲ್ಲಿ ಬ್ರಿಟಿಷರ ಭೂಕಂದಾಯ ನೀತಿಯ ಪರಿಣಾಮಗಳು ಯಾವುವು? ಹಾಗಾದರೆ ಭಾರತದಲ್ಲಿ ಬ್ರಿಟಿಷರ ಭೂಕಂದಾಯ ನೀತಿಯ ಪರಿಣಾಮಗಳು ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಏನಪ್ಪ ಅಂದರೆ ಸೃಷ್ಟಿಯಾಯಿತು, ಇದು ಒಂದು ಪರಿಣಾಮ. ಜಮೀನ್ದಾರರ ಶೋಷಣೆಯಿಂದ ರೈತರು ಸಂಕಷ್ಟಕ್ಕೆ ಒಳಗಾದರು, ಶೋಷಣೆಯಿಂದ ರೈತರು ನಿರ್ಗತಿಕರಾದರು, ಭೂಮಿ ಮಾರಾಟದ ವಸ್ತುವಾಯಿತು, ಜಮೀನ್ದಾರರು ಕಂದಾಯ ಸಲ್ಲಿಸಲಾಗದೆ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು, ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡಿತು, ಕೈಗಾರೀಕರಣದಿಂದ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು, ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ಮತ್ತು ಜುನಾಗಢ್ ಹೇಗೆ ವಿಲೀನವಾದವು? ಹೈದರಾಬಾದ್ ಸಂಸ್ಥಾನವು ನಿಜಾಮನ ಅಧೀನದಲ್ಲಿತ್ತು. ಈತನು ಸ್ವತಂತ್ರವಾಗುಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು. ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತದೊಂದಿಗೆ ವಿಲೀನಗೊಳಿಸಿತು. ಇನ್ನು ಜುನಾಗಢದ ನವಾಬನು ಜುನಾಗಢವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು, ನವಾಬನು ಪಲಾಯನ ಮಾಡಿದನು. 1949ರಲ್ಲಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರಿತು. ಇನ್ನು ಸಂಘಟಿತ ವಲಯ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೀಗೆ ಭಿನ್ನರಾಗಿದ್ದಾರೆ. ಹಂಗಾರೆ ಅಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರೇ ಸಂಘಟಿತ ಕೆಲಸಗಾರರು. ಹೌದಾ, ಟೈಟಲ್ಗೂ ಮತ್ತು ಕೆಳಗಡೆ ಇರುವಂಥ ಮ್ಯಾಟ್ರಿಗೂ ಒಂದು ಸ್ವಲ್ಪ ರಿವರ್ಸ್ ಆಗಿದೆ, ಇರಲಿ. ಎರಡೂ ಕಡೆ ಅಸಂಘಟಿತ ಆಗಿದೆ, ಇರಲೇ. ಹೌದಾ, ಹಾಗಾದರೆ ಇಲ್ಲಿ ಇದನ್ನು ಸ್ಟ್ರೈಕ್ಔಟ್ ಮಾಡಿಬಿಡ್ರಿ ಅಂತ. ಸಂಘಟಿತ ಕಾನೂನು ಕಾಯ್ದೆಗಳಿಗೆ ಬದ್ಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರೇ ಸಂಘಟಿತ ಕೆಲಸಗಾರರು. ಅಸಂಘಟಿತ ಕೆಲಸಗಾರರು ಕಾಯ್ದೆ ಕಾನೂನು ನಿಯಂತ್ರಣಕ್ಕೆ ಒಳಪಡದೆ ಕೆಲಸ ಮಾಡುವವರೇ ಅಸಂಘಟಿತ ಕೆಲಸಗಾರರು. ಇನ್ನು ನಿಗದಿತ ವೇತನ, ಭತ್ತೆ, ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯಗಳನ್ನು ನೀಡಲಾಗ್ತದೆ. ಯಾರಿಗೆ? ಸಂಘಟಿತ ಕೆಲಸಗಾರರಿಗೆ. ನಿಗದಿತ ವೇತನ ಮತ್ತು ಸೌಲಭ್ಯಗಳು ಇರೋದಿಲ್ಲ. ಯಾರಿಗೆ? ಅಸಂಘಟಿತ ಕೆಲಸಗಾರರಿಗೆ. ನಿಗದಿತ ಸಮಯದಲ್ಲಿ ಕಾರ್ಯ ನಿರ್ವಹಿಸೋರು ಯಾರು? ಸಂಘಟಿತ ಕೆಲಸಗಾರರು. ಹೌದಾ ಅಸಂಘಟಿತ ಕೆಲಸಗಾರರು ಏನಪ್ಪಾ ಅಂದ್ರೆ मने केलसगाररु गृह निर्माण कूलिकाररु कृषि कार्मिकरु तरकारी माराट माडोरु वाहनगळन्न रिपेरी माडुवरु तळ्ळुव गाडी व्यापारिगळु इवरेल्ल असंघटित केलसगाररु। ಹಾಗಾದ್ರೆ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು? ಖಾಸಗಿ ಕಂಪನಿ ಕಾರ್ಖಾನೆ ಕೈಗಾರಿಕೆಗಳು ಸರ್ಕಾರಿ ಇಲಾಖೆಗಳು ಶಾಲಾ ಕಾಲೇಜುಗಳು ವಾಣಿಜ್ಯ ಬ್ಯಾಂಕ್ಗಳು ಸೈನ್ಯ ಇಲ್ಲೆಲ್ಲ ಕೆಲಸ ಮಾಡೋರು ಸಂಘಟಿತ। ಇನ್ನು ನಿಗದಿತ ಸಮಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಯಾರು? ಸಂಘಟಿತ ಕೆಲಸಗಾರರು। ನಿಗದಿತ ಸಮಯದಲ್ಲಿ कार्य निर्वहिसोदक्किंत कार्यक्षेत्र ಏನು ವ್ಯಾಪ್ತಿ ವಿಶಾಲವಾಗಿದೆ। क्वेश्चन नंबर 30 मैसूर राज्य मादरी राज्यवागलु ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರಣರಾದರೂ ದೃಢೀಕರಿಸಿ। ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದುಪಡಿಸಿದರು। ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆ ನೆರವು ನೀಡಿದರು। ಹೌದಾ ಮೈಸೂರು ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತು। ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು। ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು। ಸಿಮೆಂಟ್ ಕಾಗದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿದರು। ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು। ಬೆಂಗಳೂರಿನ ಸಾಬೂನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು। ಹೌದಾ ಆಮೇಲೆ ಶ್ರವಣಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದರು ಬೆಳಗೋಳ। ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಿದರು। ಈ ಸುಧಾರಣೆಗಳಿಂದ ಮೈಸೂರು ರಾಜ್ಯ ಮಾದರಿ ರಾಜ್ಯವಾಗಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರಣರಾದರು। ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ। ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಏನಪ್ಪ? ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು, ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸುವುದು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಏನು ಮಾಡೋದು? ಕೈಗೊಳ್ಳೋದು ಹೌದಾ। ಇನ್ನು ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗಳಿಗೆ ಮನ್ನಣೆ ಒದಗಿಸೋದು ಹೌದಾ। ಆಮೇಲೆ ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಹಾಯ ಮಾಡೋದು. ಇಷ್ಟೇನಪ್ಪ ಅಂದರೆ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು। ಇನ್ನು ಕ್ವಶನ್ ನಂಬರ್ 32 ಸರ್ಕಾರವು ಅರಣ್ಯಗಳನ್ನು ಸಂರಕ್ಷಿಸಲು ಶ್ರಮಿಸುತ್ತಿದೆ ದೃಢೀಕರಿಸಿ। ಕಾಡ್ಗಿಚ್ಚು ಉಂಟಾಗುವ ಘರ್ಷಿತ ಮರಗಳನ್ನು ತೆಗೆಯುವುದು, ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರು ಮರ ನೆಡಲು ಪ್ರೋತ್ಸಾಹಿಸುವುದು, ಅರಣ್ಯ ರಕ್ಷಣೆಗೆ ಜನರನ್ನು ಏನು ಮಾಡೋದು? ಪ್ರೇರೇಪಿಸುವುದು, ಸಾಮಾಜಿಕ ಅರಣ್ಯ ಯೋಜನೆ, ಅರಣ್ಯೀಕರಣ, ಮರು ಅರಣ್ಯೀಕರಣ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು. ಇಷ್ಟು ಏನಪ್ಪ ಅಂದರೆ ಸರ್ಕಾರವು ಅರಣ್ಯಗಳನ್ನು ಸಂರಕ್ಷಿಸಲಿಕ್ಕೆ ಶ್ರಮಿಸುತ್ತದೆ. ಕ್ವಶನ್ ನಂಬರ್ 33 ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತ ಕರೆಯಲಾಗಿದೆ ಏಕೆ? 19ನೇ ಶತಮಾನದಲ್ಲಿ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕವು ಭಾರತೀಯರಿಗೆ ದೊರೆಯಿತು. ಈ ಅವಕಾಶದಿಂದ ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು. ಭಾರತೀಯರಲ್ಲಿ ವೈಚಾರಿಕತೆಯ ಮನೋಭಾವ ಬೆಳೆಯಿತು. ಇದು ಮೂಢನಂಬಿಕೆಗಳನ್ನು ಪ್ರಶ್ನಿಸಲಿಕ್ಕೆ ಪ್ರೇರೇಪಿಸಿತು. ಭಾರತೀಯರಲ್ಲಿ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ರಾಷ್ಟ್ರೀಯತೆಯಂತಹ ಪಾಶ್ಚಾತ್ಯ ಪರಿಕಲ್ಪನೆಗಳು ಪರಿಚಯಿಸಲ್ಪಟ್ಟವು. ಪಾಶ್ಚಾತ್ಯ ಶಿಕ್ಷಣದಿಂದ ಜಾಗೃತರಾದ ಅನೇಕರು ಸುಧಾರಣೆಗಾಗಿ ಪ್ರಯತ್ನಿಸಿದರು. ಅವರಲ್ಲಿ ಪ್ರಮುಖರು ಯಾರಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಹೌದಾ, ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂಟ್ ಮೊದಲಾದವರು ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದರು. ಇನ್ನು ಕ್ವಶನ್ ನಂಬರ್ 5 ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಉತ್ತರಿಸಿ. ಹೌದಾ 4 ಪ್ರಶ್ನೆಗಳಿದಾವೆ, 4 4 16. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಈ ಹೇಳಿಕೆಗೆ ಪುಷ್ಟಿ ನೀಡಿ ಎಂದು ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ ಯಾವುದು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ರಾಜರ ರಾಣಿಯರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ರಾಜರಾಣಿಯರ ಸ್ವಹಿತಾಸಕ್ತಿಗಾಗಿ ಏನಾಗಿತ್ತು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು. ಇದು ಯೋಜಿತ ದಂಗೆ ಆಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ. ದಂಗೆಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ಸಂಘಟನೆಯ ಕೊರತೆ ಇತ್ತು. ಸೂಕ್ತ ಸೇನಾ ನಾಯಕತ್ವಗಳ ಕೊರತೆ ಇತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಇಷ್ಟು ಏನಪ್ಪ ಅಂದರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲಿಕ್ಕೆ ಮುಖ್ಯ ಕಾರಣಗಳು. ಇನ್ನು ತೀವ್ರಗಾಮಿಗಳು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ತೀವ್ರವಾದ ನಿಲುವು ಪ್ರತಿಪಾದಿಸುವ ಬಣ ಯಾರ್ದಾಗಿತ್ತಪ್ಪ ಅಂದರೆ ತೀವ್ರಗಾಮಿಗಳದ್ದಾಗಿತ್ತು. ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಹೌದಾ, ಆಮೇಲೆ ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್ ಈ 3 ಜನ ಏನಪ್ಪ ಅಂದರೆ ಮುಖ್ಯವಾಗಿ ಇದರ ಈ ತೀವ್ರಗಾಮಿಗಳಲ್ಲಿ ಪ್ರಮುಖರು. ಬಂಗಾಳದ ವಿಭಜನೆಯನ್ನು ತೀವ್ರಗಾಮಿಗಳು ಏನು ಮಾಡಿದರಪ್ಪ ಅಂದ್ರೆ ವಿರೋಧಿಸಿದರು. ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಿದರು. ದೇಶಾದ್ಯಂತ ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು. ತಿಲಕರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಉದ್ಘೋಷಣೆಯನ್ನು ಮಾಡಿದರು. ಜನಸಾಮಾನ್ಯರನ್ನು ಹೋರಾಟಕ್ಕೆ ಸಂಘಟಿಸಿದರು. ಧಾರ್ಮಿಕ ಆಚರಣೆಯ ಮೂಲಕ ಜನರನ್ನು ಸಂಘಟಿಸಿದರು. ಪತ್ರಿಕೆಗಳ ಮೂಲಕ ಜನರನ್ನು ಪ್ರೇರೇಪಿಸಿದರು. ತಿಲಕರು ಕೇಸರಿ ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು. ಇಷ್ಟು ಏನಪ್ಪ ಅಂದರೆ ತೀವ್ರಗಾಮಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಹಿಸಿದಂಥ ಪ್ರಮುಖ ಪಾತ್ರ. ಇನ್ನು ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಹೊಸ ತಲೆಮಾರನ್ನು ಸೃಷ್ಟಿಸಿತು, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ತೀವ್ರಗಾಮಿಗಳು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಲಾಲ್ ಬಾಲ್ ಪಾಲ್ ಬಗ್ಗೆ ಹೇಳಿದೆ, ಬಂಗಾಳದ ವಿಭಜನೆ ಬಗ್ಗೆ ಹೇಳಿದೆ, ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಿದ್ರು, ದೇಶಾದ್ಯಂತ ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದ್ರು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದ್ರು, ತಿಲಕರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಘೋಷಿಸಿದ್ರು, ಜನಸಾಮಾನ್ಯರನ್ನು ಹೋರಾಟಕ್ಕೆ ಸಂಘಟಿಸಿದ್ರು, ಧಾರ್ಮಿಕ ಆಚರಣೆ ಮೂಲಕ ಜನರನ್ನು ಸಂಘಟಿಸಿದ್ರು, ಪತ್ರಿಕೆಗಳ ಮೂಲಕ ಜನರನ್ನು ಪ್ರೇರೇಪಿಸಿದ್ರು, ತಿಲಕರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದ್ರು. ಇನ್ನು ಕ್ವಶನ್ ನಂಬರ್ 35, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಹೊಸ ತಲೆಮಾರನ್ನು ಸೃಷ್ಟಿಸಿತು, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಯಾವುದರಿಂದ? ಬ್ರಿಟಿಷ್ ಶಿಕ್ಷಣದಿಂದ. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆಯಿತು. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭ ಆದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದಂಥ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲಿಕ್ಕೆ ಕಾರಣ ಆಯಿತು. ಇಷ್ಟು ಏನಪ್ಪ ಅಂದರೆ ಬ್ರಿಟಿಷ್ ಶಿಕ್ಷಣ ಭಾರತದಲ್ಲಿ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ಅಂತ ನಾವು ಪಾಯಿಂಟ್ಸನ್ನು ಹೇಳ್ಬೋದು. ಭಾರತವು ಇಂದು ಎದುರಿಸುತ್ತಿರುವ ಸವಾಲುಗಳು ಯಾವುವು? ಭಾರತ ಇಂದು ಎದುರಿಸುತ್ತಿರುವಂಥ ಸವಾಲುಗಳು ಯಾವಪ್ಪ ಅಂದರೆ ಕೋಮುವಾದ, ಹೌದಾ, ಅನಕ್ಷರತೆ, ಮಹಿಳೆಯರ ಸ್ಥಾನಮಾನ, ಆರ್ಥಿಕ ಅಸಮಾನತೆ, ಜನಸಂಖ್ಯೆಯ ಹೆಚ್ಚಳ, ಬಡತನ, ಲಾಭಕೋರತನ ಅಥವಾ ಅದನ್ನು ಭ್ರಷ್ಟಾಚಾರತನ ಅಂತಲೂ ಹೇಳ್ಬೋದು. ಆಮೇಲೆ ಪ್ರಾದೇಶಿಕವಾದ, ಹೌದಾ, ಭ್ರಷ್ಟಾಚಾರ, ಕಳ್ಳ ಸಾಗಾಣಿಕೆ, ಇವೆಲ್ಲ ಏನಪ್ಪ ಅಂದರೆ ಭಾರತ ಇವತ್ತು ಎದುರಿಸುತ್ತಿರುವಂಥ ಪ್ರಮುಖವಾದ ಸಮಸ್ಯೆಗಳು. ನಾವು ಮಣ್ಣಿನ ಸಂರಕ್ಷಣೆ ಹೇಗೆ ಕೈಗೊಳ್ಬೋದು? ಮಣ್ಣಿನ ಸಂರಕ್ಷಣೆ ಹೇಗೆ ಕೈಗೊಳ್ಬೋದಪ್ಪ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದ್ರ ಮೂಲಕ, ಅಡ್ಡ ಬದುಗಳನ್ನು ನಿರ್ಮಿಸೋದ್ರ ಮೂಲಕ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡೋದ್ರ ಮೂಲಕ, ಹೌದಾ, ಅರಣ್ಯ ನಾಶವನ್ನು ತಡೆಗಟ್ಟೋದ್ರ ಮೂಲಕ, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋದ್ರ ಮೂಲಕ, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದ್ರ ಮೂಲಕ, ನೀರಿನ ಯೋಜಿತ ಬಳಕೆಯ ಮೂಲಕ ನಾವೇನು ಮಾಡ್ಬೋದಪ್ಪ ಅಂದರೆ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು. ಅಷ್ಟೇ ಅಲ್ಲ, ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ, ಹೌದಾ, ಚೆಕ್ ಡ್ಯಾಮ್ ಈಗ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹಳ್ಳ ಕೊಳ್ಳಗಳು ಹರಿತಿರ್ತಾವಲ್ಲ, ಆ ಹಳ್ಳ ಕೊಳ್ಳಗಳಿಗೆ ಅಡ್ಡಲಾಗಿ ಒಂದು ಒಡ್ಡನ್ನು ನಿರ್ಮಿಸಿದ್ರೆ ಅದೊಂದು ಚೆಕ್ ಡ್ಯಾಮ್. ಅಲ್ಲಿ ನೀರು ಇಂಗುತ್ತದೆ, ಇಂಗೋದ್ರಿಂದ ಅಂತರ್ಜಲದ ಮಟ್ಟ ಏನಾಗ್ತದೆ? ಹೆಚ್ಚಾಗ್ತದೆ. ಈ ರೀತಿಯಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು, ಆ ಮಣ್ಣು ಕೊಚ್ಕೊಂಡು ಹೋಗದಿರೋಂಗೆ ಏನು ತಡಿತೀವಲ್ಲ, ಅದನ್ನು ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ. ಇನ್ನು ಕ್ವಶನ್ ನಂಬರ್ 638 ಕ್ವಶನ್ನು, ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿನ ಪ್ರಮುಖ ಏನಪ್ಪ ಅಂದರೆ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹಂಗಾರೆ ಇದು ವೆರಿ ಸಿಂಪಲ್ ಆದಂಥದ್ದು ಒಂದು ಏನಪ್ಪ ಅಂದರೆ ಡಯಾಗ್ರಾಮ್ ಅಂತ ಹೇಳ್ಬೋದು. 82.5 ಡಿಗ್ರಿ ಪೂರ್ವ ರೇಖಾಂಶ ನೋಡಿರಿ ಇಲ್ಲಿದೆ, ಹೌದಾ. ಆಮೇಲೆ ವಿಶಾಖಪಟ್ಟಣ ಇದೊಂದು ಬಂದರು ಇಲ್ಲಿ ಕೆಳಗಡೆ ಇದೆ, ಇನ್ನೊಂದು ಸ್ವಲ್ಪ ಹತ್ರ ಕೆಳಗಡೆ. ಆಮೇಲೆ ಭದ್ರಾವತಿ ಕರ್ನಾಟಕದಲ್ಲಿ ಬರ್ತದೆ, ಇದು ನರ್ಮದಾ ನದಿ ಈ ರೀತಿಯಾಗಿ ಹರ್ಕೊಂಡು ಹೋಗ್ತದೆ. ಯಾವುದು? ನರ್ಮದಾ ನದಿ, ಹೌದಾ. ಆಮೇಲೆ ನೋಡ್ರಿ ಭದ್ರಾವತಿ ಕರ್ನಾಟಕದ ಎಂಡ್ ಪಾಯಿಂಟಲ್ಲಿ ಮೈಸೂರು ಬೆಂಗಳೂರು ಬರ್ತದಲ್ಲ, ಅದರ ಮೇಲ್ಗಡೆ ಭಾಗದಲ್ಲಿ ನಾವೇನು ಮಾಡಬೇಕಂದ್ರೆ ತೋರಿಸ್ಬೇಕು. ಇಷ್ಟೇ ಏನಪ್ಪ ಅಂದರೆ ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ಪತ್ರಿಕೆಯ ಏನಪ್ಪ ಅಂದರೆ ಕೀ ಆನ್ಸರ್ಗಳು. ಇದನ್ನು ನಾನು ಪ್ರಿಪೇರ್ ಮಾಡಿದ್ದೆಲ್ಲ ಹೇಳಿದ್ದೀನಿ, ನಾನು ಒಬ್ಬರು ಶಿಕ್ಷಕರು ಪ್ರಿಪೇರ್ ಮಾಡಿದ್ದಾರೆ. ನಾನು ಜಸ್ಟ್ ನನ್ನ ಸಂಪರ್ಕದಲ್ಲಿ ಹೆಚ್ಚು ಜನ SSLC ವಿದ್ಯಾರ್ಥಿಗಳು ಇರೋದ್ರಿಂದ ಅವರಿಗೆಲ್ಲರಿಗೂ ಕೀ ಆನ್ಸರ್ ದೊರೀಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ, ಹೌದಾ. ಇದನ್ನು ಒಂಥರ ಆಡಿಯೋ ನೋಟ್ಸ್ ಅಂತ ತಿಳ್ಕೊಡ್ರಿ, ಹೌದಾ. ಹೋಪ್ಫುಲಿ ನಿಮ್ಗೆ ಇದು ಯೂಸ್ಫುಲ್ ಆಗ್ತದೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಎಕ್ಸಾಮ್ವರೆಗೂ ಒಂದು 2-3 ಸಲ ಆದರೂ ಇದನ್ನು ಕೇಳಿರಿ. ಕೇಳೋದ್ರಿಂದ ಒಂದಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ನೆನಪುಳಿತಾವೆ. ನೆನಪುಳಿಯೋದ್ರಿಂದ ಇದರಲ್ಲಿ ಕೆಲವು ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ದಲ್ಲಿ ನೆನಪಾದರೆ ಒಂದಷ್ಟು ಅಂಕ ಬರಲಿಕ್ಕೆ ಈ ವಿಡಿಯೋ ಕ್ಲಿಪ್ ಕಾರಣ ಆಗ್ತದೆ. ಆಮೇಲೆ ಇದರ ಪರಿಶ್ರಮ ನನ್ನ ಪರಿಶ್ರಮ ಏನೂ ಇಲ್ಲ ಇದರಲ್ಲಿ ಇದನ್ನ ಪ್ರಿಪೇರ್ ಮಾಡಿದಂತ ಸರ್ ಏನಿದಾರಲ್ಲ ಅವರ ಪರಿಶ್ರಮ ಮಾತ್ರ ತುಂಬಾ ದೊಡ್ಡದು ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ಈ ಪಾಯಿಂಟ್ಸ್ ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ನಾನು ನಿನ್ನೆ ನನ್ನ ಸೈನ್ಸ್ ನ ಏನು ಕೀ ಆನ್ಸರ್ ಗಳನ್ನು ಹಾಕಿದೆ ಅದರ ನನ್ನ ಹ್ಯಾಂಡ್ ರಿಟನ್ ಅಲ್ಲಿ ಹಾಕಿದೆ ಅದು ಏನಪ್ಪ ಅಂದ್ರೆ ಬಾಯಿಂದ ಎಕ್ಸ್ಪ್ಲೇನ್ ಮಾಡೋದು ಕರೆಕ್ಟ್ ಆಗಿರಬಹುದು ಆದರೆ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಇಷ್ಟು ಟೈಪ್ ಮಾಡಲಿಕ್ಕೆ ತುಂಬಾ ಪೇಷನ್ಸ್ ಬೇಕು ಮನುಷ್ಯನಿಗೆ ಹೌದಾ ಆಮೇಲೆ ಮ್ಯಾಥ್ಸ್ ಕೀ ಆನ್ಸರ್ ಗಳನ್ನು ಹಾಕಿದೆ ಆದರೆ ಅದು ಕೂಡ ಹ್ಯಾಂಡ್ ರಿಟನ್ ಇತ್ತು ಅಷ್ಟೊಂದು ಸಮಂಜಸ ಆಗಿಲ್ಲ ಆದರೆ ಇದು ತುಂಬಾ ಸಮಂಜಸ ಯಾಕಂದ್ರೆ ನೀವು ಕೇಳ್ತಾ ಕೇಳ್ತಾ ಅಲ್ಲಿರುವಂತ ಪಾಯಿಂಟ್ಸ್ ಗಳನ್ನು ಓದ್ಕೋಬಹುದು ಅಂತ ಹೇಳ್ತಾ ಹೌದಾ ಮತ್ತೊಂದು ಸಲ ವಸಂತ ಶಾಗೋಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಹೌದಾ ಈ ಕ್ಲಿಪ್ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೀವು ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ सब्सक्राइब ಮಾಡ್ರಿ ಅಂತ ಹೇಳ್ತಾ थैंक यू सो मच।